ನಾನು ಹೇಳೋರು ಕೇಳಿ ಆಮೇಲೆ ನೀವು ಪೊಸಿಷನ್ ಟು ರಿಪ್ಲೈ ಆಲ್ ದೀಸ್ ಕ್ವೆಶ್ಚನ್ಸ್. ನಾನು ಡಾಕ್ಯುಮೆಂಟ್ಸ್ ಆರ್ ನಾಟ್ ವಿತ್ ಅಸ್. ಗಮನಕ್ಕೆ ಅಧ್ಯಕ್ಷ, ನಾನಿಲ್ಲಿ ಅವರ್ ಪಾರ್ಟಿ ಇಸ್ ನಾಟ್ ಇನ್ ಪವರ್. ಗಮನಕ್ಕೆ ತರಬೇಕಲ್ಲ ನಾನು. ಈಗ ಬಸವರಾಜ ಅವರ ವಿಷಯ ನೀವು ಗೋ ಥ್ರೂ ದಿ ಎಂಟೈರ್ ಡಾಕ್ಯುಮೆಂಟ್ಸ್. 982 ರೂಪಾಯಿ ನಾವು ನಿಗದಿ ಮಾಡಿದ್ರೆ ನಿಜ ಅಲ್ಲ ಸರ್? 982 ಕೋಟಿ ನಿಗದಿ ಮಾಡಿದ್ರೆ ನಿಜ. ನಾವು ಯಾಕಂತಂದ್ರೆ ಅವರು ಗಾಲ್ಫ್ ಕ್ಲಬ್ನವರು ಅತಿಕ್ರಮಣ ಮಾಡಿದ್ದಾರೆ, ನಮ್ಮ ಜಮೀನನ್ನು ಕೂಡ ಮಾಡ್ಕೊಂಡಿದ್ದಾರೆ, ಮಾರ್ಕೊಂಡಿದ್ದಾರೆ, ಮನೆಗಳು ಕಟ್ಬಿಟ್ಟಿಗೆ ಮಾರ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಸ್ಕ್ವೇರ್ ಫುಟ್ಗೆ ನಾವು ಬೆಲೆ ಹಾಕಿದ್ದೀವಿ. ಅದು ಕೋರ್ಟ್ ನಲ್ಲಿದೆ, ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಆಮೇಲೆ ಕೋರ್ಟ್ಗೆ ಹೋದ್ರು ಅವರು, ಕೋರ್ಟ್ ಇದು ನಮ್ಮ ಸರ್ಕಾರ ಹೋಯ್ತು. ನೌ ಯು ಆರ್ ನಾಟ್ ಇನ್ ಪೊಸಿಷನ್, ಯು ಆರ್ ನಾಟ್ ಇನ್ ಪವರ್, ಡಾಕ್ಯುಮೆಂಟ್ಸ್ ಆರ್ ನಾಟ್ ವಿತ್ ಅಸ್. ಈಗ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಪ್ಲೈ ಆಲ್ ಯುವರ್ ಕ್ವೈರೀಸ್. ವೆನ್ ಯು ಆರ್ ಇನ್ ಪವರ್, ಯು ಆರ್ ನಾಟ್, ಇವನ್ನೆಲ್ಲ ರೈಸ್ ಮಾಡಲೇ ಇಲ್ಲ. ನೀವು ಆಗ್ಲೂ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ರಾಮನಗರನ, ಚೀಫ್ ಮಿನಿಸ್ಟರ್ ಆಗಿದ್ರಿ ಒಂದ್ ವರ್ಷ ಎರಡು ತಿಂಗಳು. ಓಕೆ ಓಕೆ, ಹಾಗೆಲ್ಲ ಇತ್ಯರ್ಥ ಮಾಡ್ಬಿಡ್ಬೋದಾಗಿತ್ತಲ್ಲ. ಅದೇ ಕುಮಾರಸ್ವಾಮಿ ಅವರು ಈಗ ಈಗ ರಾಜಕೀಯಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ? ಅಲ್ಲ ಇಲ್ಲ, ತಾವು ಇಲ್ಲ ಈ ಒಂದೇ ಒಂದು ಆಯ್ತು. ಈಗ ಕುಮಾರಸ್ವಾಮಿ ಅವರು, ತಾವು ಈಗಾಗಲೇ 5 ಗಂಟೆಗಿಂತ ಹೆಚ್ಚು ಕಾಲ ಮಾತಾಡಿದ್ದೀರಿ. ನನಗೆ ಅಲ್ಲ ಈ ವಿಷಯದ ಬಗ್ಗೆ ನಾನು ಕನ್ಕೋಡ್ ಮಾಡ್ಬಿಡ್ತೇನೆ ಅಧ್ಯಕ್ಷ. ನೀವು ಈಗ ಮುಗಿಸ್ಬೇಕು ಅನ್ನೋದು ನಂದು, ಯಾಕಂದ್ರೆ ಇಲ್ಲ ಅಂದ್ರೆ ನಾನು ನೀವು ಸಮಯಕ್ಕೆ ನಾನು 1 ನಿಮಿಷ ಅಧ್ಯಕ್ಷ ಅಂದ್ರೆ ನಿರೀಕ್ಷೆಗಿಂತಲೂ ಹೆಚ್ಚು ಸಮಯ ಕೊಟ್ಟಿದ್ದೀನಿ ನಾನು ಅಧ್ಯಕ್ಷ. 1 ನಿಮಿಷ, ಇವರು ಸರ್ಕಾರದ ಭೂಮಿ ಭೂ ಕಬಳಿಕೆ ಅಂದ್ರಲ್ಲ 5-2, ನನಗೆ ನನ್ನ ಮುಂದೆ ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರು ಬಂದು ಈ ರೀತಿ ನಮಗೆ ಸಮಸ್ಯೆ ಆಗಿದೆ ಅಂತ ಬಂದು ಹೇಳಿರಲಿಲ್ಲ. ಹೇಳಿದ್ರೆ 2016-17 ತೆಗೀತಿದ್ದೆ. ನನ್ನ ಮುಂದೆ ಆ ಸಬ್ಜೆಕ್ಟ್ ಬರದೇ ಇದ್ದಾಗ, ನನಗೆ ಮಾಹಿತಿ ಇಲ್ಲದೆ ಇದ್ದಾಗ ಏನು ನಡೀತಿದೆ ಅಂತ ಹೇಳಿ ನಾನು ಸುಮ್ಮನೆ ವಿಷಯಗಳನ್ನ ಪ್ರಸ್ತಾಪ ಮಾಡೋಕ್ಕೆ ನನಗೆ ಏನೋ ಹೇಳ್ತಾರಲ್ಲ ಕನಸಿನಲ್ಲಿ ಬಂದು ಬ್ರಹ್ಮ ಇದೇ ಥರ ನಡೀತಿದೆ ಅಂತ ಹೇಳಕ್ಕೆ ಹೇಳ್ದಾಗ ಆಗುತ್ತೆ. ದಟ್ ಈಸ್ ಡಿಫ್ರೆಂಟ್. ನಾನು ವಿಷಯ ನನ್ನ ಮುಂದೆ ಬಂದಾಗ ಇರ್ಲಿ ಅಧ್ಯಕ್ಷರೇ, ಅಧ್ಯಕ್ಷರೇ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಅವಕಾಶ ಕೊಡ್ಲಿ. ಈ ತರ ಒಳ ಒಪ್ಪಂದ ಮಾಡ್ಕೊಂಡು ರಾಜಕೀಯ ಮಾಡಿದ್ರೆ ವಿ ಡೋಂಟ್ ಕೇರ್. ನಿಮ್ಗೆ ಅದು ಬಿಟ್ಟರೆ ಬೇಡಕ್ಕೆ ಇಲ್ಲ, ಮಾತಾಡಕ್ಕೂ ವಿಷಯದಲ್ಲಿ ಏನದೆ ನನಗೆ ಅರ್ಥ ಆಗ್ತಾ ಇದೆ ಅಧ್ಯಕ್ಷರೇ. ಅಧ್ಯಕ್ಷರೇ 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 ನಾನು ಕನ್ಕ್ಲೂಡ್ ಮಾಡ್ತೀನಿ, ಸ್ವಲ್ಪ ಸಮಾಧಾನವಾಗಿ ಕೇಳಿ. ಯಾಕೆಂದ್ರೆ ನಾನಿಲ್ಲಿ ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಹೇಳ್ತಾ ಇಲ್ಲ. ಸರ್ ಮಾತಾಡಿ ಕನ್ಕ್ಲೂಡ್ ಮಾಡಬೇಡ. ಇಲ್ಲಿ ನನ್ನ ಪ್ರಶ್ನೆ, ನಾನು ಹೌದು ರಾಮನಗರ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತಕ್ಕಂಥವನು, ಬರೀ ರಾಮನಗರ ಕ್ಷೇತ್ರ ಅಲ್ಲ ರಾಜ್ಯನೂ ರೆಪ್ರೆಸೆಂಟ್ ಮಾಡ್ತಕ್ಕಂಥವನು. ನಾನು ಬರೀ ರಾಮನಗರ ಜಿಲ್ಲೆ ಬಗ್ಗೆ ಹೇಳೋದಿಲ್ಲ, ತಾಲೂಕಿನ ಬಗ್ಗೆ ಅಲ್ಲ, ಇಡೀ ರಾಜ್ಯದ ಪ್ರತಿನಿಧಿ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ನು ನಾನು. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ನನ್ನ ಮುಂದೆ ಯಾವುದೇ ವಿಷಯ ಬಂದರೂ ಪ್ರಸ್ತಾಪ ಮಾಡಿದ್ದೇವೆ. ಹೌದು, ಒಂದು ಕಾಲದಲ್ಲಿ ನಾವು 2008